ನಮಸ್ತೆ ಕರ್ನಾಟಕ, ಅಮ್ಮನ ಕೈ ರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಇವತ್ತು ರುಚಿಯಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೇನೆ. ಅದೇನಂದರೆ ಗೆಣಸಿನ ಪಲ್ಯ. ಇದು ಗೆಣಸಿನ ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ಪೀಸಸ್ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತೊಗೋಬೋದು. ತುಂಬ ಟೇಸ್ಟ್ ಆಗಿರ್ತಿದ್ದು. ಮತ್ತು ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ಶಾಗಿನೂ ತೊಗೋಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಇದು. ಮನೆಯಲ್ಲಿ ಒಂದ್ಸರಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡಿಕೊಡಿ. ಮತ್ತು ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ ಇದು. ಹಾಗಾದ್ರೆ ಬನ್ನಿ, ಇದೆ ರುಚಿಯಾದ ಗೆಣಸಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ಇವಡೆ ನಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಮರಗೆಣಸಿನಿಂದ ನಾನು ಇಲ್ಲಿ ಪಲ್ಯ ತಯಾರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮರಗೆಣಸು ಮಕ್ಕಳಿಗೆ ತುಂಬ ಒಳ್ಳೆಯದೇ ಇರ್ತಕ್ಕೆ. ಮಕ್ಕಳು ಮರಗೆಣಸು ತಿನ್ನೋದಿಲ್ಲ, ಬೇಯಿಸ್ಕೊಟ್ಟು ತಿನ್ನೋದಿಲ್ಲ ಅವರು. ಅದಕ್ಕೆ ನೀವು ಈ ಥರ ಮಾಡಿಕೊಟ್ಟು ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೋಬೋದು. ಟೀ ಕಾಫಿ ಟೈಮಲ್ಲಿ ಇದನ್ನು ತೊಗೋಬೋದು. ತುಂಬ ಟೇಸ್ಟಾಗಿರ್ತೆ. ಇದು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ನಾನಿಲ್ಲಿ ಎರಡು ಗೆಣಸು ತೊಗೊಂಡಿದ್ದೀನಿ, ಮರಗೆಣಸು. ಇದು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಇದನ್ನು ನಾವು ಕಟ್ ಮಾಡ್ಕೊಂಡಿದ್ದೀನಿ. ನಾವು ಮೇಲೆ ಸಿಪ್ಪೆ ತೆಗೆದು ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ, ಬೇಯಿಸ್ಕೋಬೇಕು. ಮೊದಲಿಗೆ ನಾನು ಇದನ್ನು ಕಟ್ ಮಾಡ್ತೀನಿ. ನೋಡಿ ನೋಡಿ, ನಾನು ಕಟ್ ಮಾಡಿಟ್ಟಿದ್ದೀನಿ ಅದರದಕ್ಕೆ. ಇದನ್ನು ನಾವು ಮೇಲೆ ಸ್ವಲ್ಪ ಸಿಪ್ಪೆ ಇದನ್ನು ತಕ್ಕೊಳ್ಳೋಣ, ಆ ಬ್ಲ್ಯಾಕ್ ಆಗಿರೋಂಥದ್ದು. ಈ ಥರ ಮೇಲೆ ಈ ಥರ ಲೈಟಾಗಿ ಎಲ್ಲ ತಕ್ಕೊಳ್ಳೋಣ. ಮೇಲೆ ಸ್ವಲ್ಪ ಸಿಪ್ಪೆ ಗಟ್ಟಿ ಇರುತ್ತೆ. ಇದನ್ನು ಚಾಕುಲೇ ತಕ್ಕೋಬೇಕು, ಪೀಲರಲ್ಲಿ ತೆಗಿಯೋಕೆ ಆಗೋದಿಲ್ಲ. ನೋಡಿ, ಈ ಥರ ತಕ್ಕೊಳ್ಳಿ, ಈ ಥರ ಸಿಪ್ಪೆ ತಕ್ಕೊಳ್ಳಿ. ನೋಡಿ, ಗೆಣಸನ್ನ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನಾನಿಲ್ಲಿ ಕ್ಲೀನಿಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಅದು ಬೇಯೋಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಅದಕ್ಕೆ ಒಂದು ಹಾಫ್ ಟೀ ಸ್ಪೂನು ಸಾಲ್ಟ್ನ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಇದೊಂದೆರಡು ಪ್ರೆಷರ್ ಓಡಿಸ್ಕೊಂಡ್ರೆ ಬೆಂದಿರುತ್ತೆ ಮರಗೆಣಸು. ನಾವು ಹಾಗೆ ಬೇಯಿಸ್ಬೇಕಂದ್ರೆ ಸುಮ್ಮನೆ ಸ್ಟವ್ ಜಾಸ್ತಿ ಉರಿಯುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ಈ ಥರ ಕುಕ್ಕರ್ನಲ್ಲಿ ಒಂದೆರಡು ಪ್ರೆಷರ್ ಬರೆಸ್ಕೊಳ್ಳಿ, ಬೇಗನೆ ಆಗುತ್ತೆ. ಈಗ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಪ್ರೆಷರ್ ನೋಡಿ, ಗೆಣಸನ್ನು ನಾನು ಬೇಯಿಸ್ಬಿಟ್ಟು ಹೊರಗಡೆ ತೆಗೆದಿಟ್ಕೊಡಿದ್ದೀನಿ. ಸ್ವಲ್ಪ ಹಾರಕ್ಕಿಟ್ಟಿದ್ದೀನಿ, ಬಿಸಿ ಇದೆ, ಬೆಂದಿದೆ ಚೆನ್ನಾಗಿ. ನಾವೀಗ ಇದನ್ನು ಗೆಣಸನ್ನ ಕಟ್ ಮಾಡ್ಕೋಬೇಕು ನಾವು. ನೋಡಿ, ಈ ಥರ ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಸಾಕು. ಈ ಸೈಜ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಗೆಣಸೆಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದು ಯಾವ ರೀತಿ ಪಲ್ಯ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತು ಈ ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, ಒಂದು ಪಾನ್ ಇಟ್ಕೊಂಡಿದ್ದೆ. ಪಾನಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಜಾಸ್ತಿ ಬೇಡ, ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳಿ. ಒಂದು ಕೆಂಪು ಮೆಣಸಿನ್ಕಾಯಿ ಒಂದು ಹಾಕ್ಕೊಳ್ಳಿ, ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪ, ಒಂದು ಚಿಕ್ಕದೊಂದು ಈರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬ ರೋಸ್ಟ್ ಆಗೋದೇನು ಬೇಡ. ಇದು ಹೆಚ್ಚಿಗೆ ತುಂಬ ಒಳ್ಳೆಯದು ಮರಗೆಣಸು. ಮಕ್ಕಳಿಗೆ ಇದನ್ನು ಕೊಡಿ, ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಕೇಳಿದಾಗ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ, ತಿಂತಾರೆ ಮಕ್ಕಳು. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಫ್ ಟೀ ಸ್ಪೂನು ಪೆಪ್ಪರ್ ಪೌಡರ್, ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ನಾವು ಗೆಣಸು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ಅದು ಸ್ವಲ್ಪ ಇರುತ್ತೆ ಅದರಲ್ಲಿ.
ಈಗ ಒಂದು ಸ್ವಲ್ಪ ಹಾಕ್ಕೊಡಿ ಸಾಕು, ಕಾಲು ಟೀ ಸ್ಪೂನ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿಟ್ಕೊಂಡಿರುವಂಥ ಗೆಣಸನ್ನ ಹಾಕ್ಕೊಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಗೆಣಸಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಹಂಗೆ ಫುಲ್ಲು ಚೆನ್ನಾಗಿ ತಿರುಗಿಸ್ಕೊಡಿ. ಲೋ ಫ್ಲೇಮಲ್ಲಿ ಒಂದು ನಿಮಿಷ ಈ ಥರ ತಿರುಗಿಸ್ಕೊಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ತುರಿನ, ತೆಂಗಿನಕಾಯಿ ತುರಿನ ಹಾಕ್ಕೊಡೋಣ, ಅದೇ ಕೊತ್ತಂಬರಿ ತುರಿನೂ ಹಾಕ್ಕೊಡೋಣ. ಈಗ ಮಿಕ್ಸ್ ಮಾಡಿಕೊಳ್ಳಿ. ರೆಡಿಯಾಗಿದೆ ಇದು, ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ರುಚಿಯಾದ ಗೆಣಸಿನ ಪಲ್ಯ ರೆಡಿಯಾಗಿದೆ. ಯೂನಿಸ್ನ ಸಿ ತುಂಬ ಟೇಸ್ಟಾಗಿರುತ್ತೆ. ಮನೇಲಿ ಒಂದ್ಸರಿ ಮಾಡಿ ನೋಡಿ, ಮಾಡಿ ನನಗೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.